ಅಭಿವೃದ್ಧಿ ಆಗಬೇಕಾದ್ರೆ ಸ್ಥಿರ ಸರ್ಕಾರ ಅಸ್ತಿತ್ವದಲ್ಲಿ ಇರಬೇಕು. ಈಗ ಈ ರೀತಿ ಹೋದರೆ ಕೆಲಸ ಕಾರ್ಯಗಳು ಆಗೋದಿಲ್ಲ, ಕ್ಷೇತ್ರದಲ್ಲಿ ಏನೇನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಷೇತ್ರದಲ್ಲಿ ಆಗ 33,000ಕ್ಕೂ ಅಧಿಕ ಅಂತರದಿಂದ ಜನ ಅವ್ರನ್ನ ಗೆಲ್ಲಿಸಿಕೊಟ್ಟಿದ್ದರು. ಆದರೆ 1.5 ವರ್ಷಗಳ ಕಾಲ ಕ್ಷೇತ್ರ ಉದ್ದಗಲಕ್ಕೂ ಏನೂ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣ ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಸರ್ಕಾರದಲ್ಲಿ ಏನೆಲ್ಲ ಬೇಡಿಕೆಗಳಿಟ್ಟರು ಯಾವುದೂ ಈಡೇರದನ್ನು ಯಾವುದೂ ಕೆಲಸಗಳು ಆಗದೇ ಇದ್ದ ಸಂದರ್ಭದಲ್ಲಿ ಇವರು ಒಂದು ಇತಿಹಾಸ ನಿರ್ಮಾಣ ಮಾಡಲಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಆ ತೀರ್ಮಾನದ ಫಲವೇ ಇವತ್ತು ಉಪಚುನಾವಣೆ ಆಗಿದ್ದು. ಇವರು BJP ಸೇರ್ಪಡೆಯಾಗಿ ಇವತ್ತು BJPಯಲ್ಲಿ ಸ್ಥಿರ ಸರ್ಕಾರ ಕೊಡಲಿಕ್ಕೆ ಕಳೆದ December 5 ನಡೆದಂಥ ಉಪಚುನಾವಣೆಯಲ್ಲಿ ರಾಜ್ಯದ 15 ಉಪಚುನಾವಣೆಗಳಲ್ಲಿ ಅತಿ ಹೆಚ್ಚು ಅಂತರದಿಂದ ಇವತ್ತು ಜನಾಶೀರ್ವಾದವನ್ನು ಪಡೆದು ಇವತ್ತು 63,500ಕ್ಕೂ ಹೆಚ್ಚು ಮತಗಳಿಂದ ಇವತ್ತು ಕ್ಷೇತ್ರದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ವಾರ್ಡ್ಗೆ ನಮ್ಮ ಶಾಸಕರಾದ ಬೈರತಿ ಬಸವರಾಜ್ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಕೋರಿ ನಾವು ಹೂನಾರ ಪಟಾಕಿ ಎಲ್ಲ ಹೊಡೆದು ಅಭಿನಂದನೆ ತಿಳಿಸಿ ಕಳಿಸ್ತಾ ಇದ್ದೀರಿ. ಹಾಂ, ಅವ್ರಿಗೆ ಒಳ್ಳೆಯ ಸ್ಥಾನ ಕೊಟ್ಟು ಮತ್ತು ನಗರಾಭಿವೃದ್ಧಿ ಅಥವಾ ಪವರ್ ಮಿನಿಸ್ಟರ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಮೊದಲನೇದು ನಮ್ಮ ಮತದಾರರಿಗೆ ನಾವು MLA ಜೊತೆಲಿ ಸೇರಿ ನಾವು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಪಾಪ MLA ಅವ್ರಿಗೆ ಹುಷಾರಿಲ್ದ್ರೂ ಅವರು ಬರಲೇಬೇಕಂತೇಳಿ ಅವರು ಇಷ್ಟು ತುಂಬ ಇದು ಮಾಡಿಕೊಂಡು ಬಂದವರೆ, ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಈಗ ಹೈಯೆಸ್ಟು ಲೀಡ್ ಕೊಟ್ಟಿದ್ದೀವಿ ನಾವು ನಮ್ಮ ಕೆಆರ್ಪುರ ಕ್ಷೇತ್ರದಿಂದ. ಈಗ ನಮಗೆ ಅದೇ ಈಗ ಅವ್ರು ಡಿಸೈಡ್ ಮಾಡಬೇಕು, MLA ಅವರು ಯಾವ್ದು ಕೇಳ್ತಾರೋ ಅದನ್ನು ಕೊಟ್ಟೇ ಕೊಡ್ತಾರೆ. ನಮಗೂ ಆಸೆ ಇದೆ ಬೆಂಗಳೂರು ಡೆವಲಪ್ಮೆಂಟ್ ಕೊಡಲೇಬೇಕಂತೇಳಿ, ನಮಗೂ ಒಂದು ಆಸೆ ಇದೆ ಸರ್. ಅದರಲ್ಲಿ ಡೌಟೇ ಇಲ್ಲ ಸರ್, ಕೆಆರ್ಪುರ ಇನ್ನೂ ಹೈಯೆಸ್ಟು ಕೆಲಸಗಳು ಮಾಡ್ತಾರೆ. ಮಾದರಿ ಕ್ಷೇತ್ರದಲ್ಲಿ ಇರೋದು ಇವ್ರದೇ ನಮ್ಮದೇನೆ, ಇನ್ನೂ ಅವರು ಅತಿ ಹೆಚ್ಚಿನ ಕೆಲಸಗಳು ಮಾಡಿ ಅವರು ಮಾಡೇ ಮಾಡ್ತಾರೆ. ಯಾಕೆಂದರೆ ಕೆ ಆರ್ ಪುರ ಕ್ಷೇತ್ರ ಯಾವತ್ತೂ ಒಂದು ಪಕ್ಷಕ್ಕೆ ಸೀಮಿತವಾದದಲ್ಲ, ಒಂದು ವ್ಯಕ್ತಿಗೆ ಸೀಮಿತವಾದದ್ದು ಕ್ಷೇತ್ರ. ಬೈರತಿ ಬಸವರಾಜ್ ಅವರು ಯಾವ ಪಕ್ಷದಲ್ಲಿ ನಿಂತ್ಕೊಂಡ್ರು ಜನರ ಬೆಂಬಲ ಅವರಿಗೆ ಜನಸಾಗರದಿಂದ ಹರಿದು ಬರ್ತಾ ಇದೆ. ಕ್ಷೇತ್ರ ಹೆಂಗಿದೆ ಅಂದರೆ ಬಸವರಾಜ್ ಅಣ್ಣ ಇಂಡಿಪೆಂಡೆಂಟ್ ಆದರೂ ಅವ್ರು ಫಾಲೋವರ್ ಜಾಸ್ತಿ ಇದ್ದಾರೆ, ಯಾವುದೇ ಪಕ್ಷದ ನಿಂತ್ಕೊಂಡ್ರು ಬಸವರಾಜ್ ಅಣ್ಣ. ಅದೇ ರೀತಿ ಈಗೇನು 63,000 ಮತಗಳ ಅಂತರದಿಂದ ಗೆದ್ದಿದ್ದಾರೋ ಜನರಿಗೆ ಒಂದು ಎಷ್ಟೇ ಅವ್ರಿಗೀಗ ಆರೋಗ್ಯ ಪರಿಸ್ಥಿತಿ ಇಲ್ಲ ಅಂಥದ್ರಲ್ಲೂ ಜನರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಆರೋಗ್ಯ ಸರಿ ಇಲ್ಲದೆ ಇದ್ರು ಜನರೊಂದು ಮೇಲೆ ಇಟ್ಟಿರೋ ಒಂದು ವಿಶ್ವಾಸಕ್ಕೋಸ್ಕರ ಇಷ್ಟು ದೂರ ಬಂದಿದ್ದಾರೆ, ಅದಕ್ಕೆ ನಾವು ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು. ಇವತ್ತು ಏನು ನಮ್ಮ ನಾಯಕರು ಎಲ್ಲ ಮತದಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಂದಿರ್ತಾರೆ. ಇವತ್ತು ಏನು ಜನಸ್ತೋಮ ಇತ್ತು, ಅವರು ಮತ ಕೇಳುವಾಗಲೂ ಸಹ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಅವರ ಗ್ರಾಮಗಳಿಗೆ ಬಡಾವಣೆಗಳಿಗೆ ಅವರ ಸ್ವಾಗತವನ್ನು ಬಯಸಿರ್ತಾರೆ. ಇವತ್ತು ಕ್ಷೇತ್ರದಾದ್ಯಂತ ಅಲ್ಲ, ಇಡೀ ರಾಜ್ಯದಂತ ಬಸವರಾಜ್ ಅವರು ಅಂತಂದರೆ ಎಲ್ರಿಗೂ ಗೊತ್ತಿರತಕ್ಕಂಥ ಒಬ್ಬ ಶಾಸಕರು. ಇವರು ಸೋಲಿಲ್ಲದ ಸರದಾರರು. ಇವರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿಯಿಂದ ಹಿಡಿದು ಮತ್ತು BBMP ಸದಸ್ಯರಿಂದ ಹಿಡಿದು ಇದುವರೆಗೂ ಅವರು ಗ್ರಾಮ ಪಂಚಾಯತಿಯಿಂದ ಮಟ್ಟದಿಂದ ಬಂದಿರತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸೋಲಿಲ್ಲದೆ ಗೆದ್ದು ಬಂದಿರ್ತಾರೆ. ಇವತ್ತು ಶಾಸಕ ಸ್ಥಾನದಲ್ಲಿ 3ನೇ ಬಾರಿ ಕೂಡ ಅತಿ ರಾಜ್ಯದಾದ್ಯಂತ ನಡೆದಂಥ ಏನು ಉಪಚುನಾವಣೆ ವಿಧಾನಸಭಾ ಉಪಚುನಾವಣೆ ಇದೆ, ಈ ಚುನಾವಣೆಯಲ್ಲಿ 15 ಜನಕ್ಕೂ ಹೆಚ್ಚಿನ ಮತಗಳು ಅಂತರದಿಂದ ಗೆದ್ದಿರ್ತಕ್ಕಂಥ ಏಕೈಕ ಶಾಸಕರು ಅಂತಂದರೆ ಬಿ ಎ ಬಸವರಾಜಣ್ಣರು. ಅನರ್ಹ ಶಾಸಕರ ಪಟ್ಟಿ ಇತ್ತು, ಇವತ್ತು ಆ ಪಟ್ಟಿ ಅರ್ಹರು ಅಂತೇಳಿ ಸೀಮಿತ ಆಗಿದ್ದಾರೆ. ಅವರು ಅವರೇ ಆದಂಥ ಶೈಲಿಯಲ್ಲಿ ಜನಗಳನ್ನ ಬೆಂಬಲ ತಗೊಂಡಿದ್ದಾರೆ. ಹೆಚ್ಚಿನ ಮತಗಳಲ್ಲಿ ಬೈರತಿ ಬಸವರಾಜ್ ಅವರು ಹೆಚ್ಚಿನ ಮತಗಳಲ್ಲಿ ಇಡೀ ಕರ್ನಾಟಕದಲ್ಲಿ 17 ಶಾಸಕರಲ್ಲಿ ಅವರು ಹೆಚ್ಚಿನ ಮತಗಳು ತೆಗೆದು ಜಯಶೀಲರಾಗಿದ್ದಾರೆ. ಇದಕ್ಕೆ ಅನರ್ಹ ಅಂತ ಯಾರು ಹೇಳ್ತಾರೋ ಇದೇ ಉತ್ತರ ಅವರಿಗೆ. ಅದೇ ನಗರಾಭಿವೃದ್ಧಿ ಸಿಗಬೇಕು ಅಂತ ಅನ್ನಿಸ್ತಾ ಇದೆ, ಯಾಕಂತಂದರೆ ಅವರು ಅಭಿವೃದ್ಧಿ ಹರಿಕಾರರು ಆಗಿರ್ತಕ್ಕಂಥ ಯಡಿಯೂರಪ್ಪನ ಫಾಲೋವರ್ ಆಗಿದ್ದಾರೆ. ಅವರು ಅದೇ ರೀತಿ ಇದು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಗರಾಭಿವೃದ್ಧಿ ಸಿಗಬೇಕಂತೇಳಿ ಬಯಸ್ತೀವಿ.